ಚುನಾವಣೆಗೆ ಬಿಜೆಪಿಯ ಎರಡನೇ ಪಟ್ಟಿ ರಿಲೀಸ್ ಆಗಿದೆ. 20 ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗಿದೆ. ಇನ್ನು 8 ಕ್ಷೇತ್ರದ ಅಭ್ಯರ್ಥಿಗಳ ಹೆಸರು ಘೋಷಣೆ ಬಾಕಿ ಇದೆ. ಕರ್ನಾಟಕದ ಪೈಕಿ ಮೊದಲ ಬಿಜೆಪಿ ಪಟ್ಟಿ ಪ್ರಕಟ ಆಗಿದೆ. ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ, ಹೊಸಬರಿಗೆ ಮಣೆ ಹಾಕಲಾಗಿದೆ. ಎಸ್ ನೋಡಿ, ಟಿಕೆಟ್ ಯಾವಾಗ ಅಂತಿದ್ವಿ. ಬಿಜೆಪಿಯ ಟಿಕೆಟ್ ಅಂತೂ ಇಂತೂ ರಿಲೀಸ್ ಆಗಿದೆ. 20 ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿದೆ, ಅಂತಿಮವಾಗಿ ರಿಲೀಸ್ ಮಾಡಿದ್ದಾರೆ. ಸೊ ಅಂತೂ ಇಂತೂ ಅಳೆದು ತೂಗಿ ಈಗ ಪಟ್ಟಿಯನ್ನು ರಿಲೀಸ್ ಮಾಡಲಾಗಿದೆ. ಒಟ್ಟಾರಿಯಾಗಿ ಬಹು ನಿರೀಕ್ಷಿತ, ಯಾಕಂತಂದರೆ ಒಂದಷ್ಟು ಜನಕ್ಕೆ ಈಗ ಟಿಕೆಟ್ ಮಿಸ್ ಆಗಿರೋದು ಕೂಡ. ಸೊ ಇದ ಯಾವ ಈ ರೀತಿ ಇರುತ್ತೆ, ಇವರ ನಡೆ ಇರೋದು ನೋಡಬೇಕಾಗತ್ತೆ. ಸೊ ಯಾರ್ಯಾರು ಟಿಕೆಟ್? ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ, ಬಾಗಲಕೋಟೆಯಿಂದ ಪಿಸಿ ಗದ್ದಿಗೌಡರ್, ಗುಲ್ಬರ್ಗಾದಿಂದ ಉಮೇಶ್ ಜಾಧವ್, ವಿಜಯಪುರದಿಂದ ರಮೇಶ್ ಜಿಗಜಿಣಗಿ, ಬೀದರ್ ಇಂದ ಭಗವಂತ್ ಖೂಬಾ, ಬಳ್ಳಾರಿಯಿಂದ ಶ್ರೀರಾಮುಲು, ಕೊಪ್ಪಳ ಇಂದ ಡಾಕ್ಟರ್ ಬಸವರಾಜ್ ಕ್ಯಾವತ್ತೂರ್, ಹಾವೇರಿಯಿಂದ ಬಸವರಾಜ್ ಬೊಮ್ಮಾಯಿ, ಧಾರವಾಡದಿಂದ ಪ್ರಹ್ಲಾದ್ ಜೋಶಿ, ದಾವಣಗೆರೆಯಿಂದ ಗಾಯತ್ರಿ ಸಿದ್ದೇಶ್ವರ್, ಶಿವಮೊಗ್ಗದಿಂದ ಬಿವೈ ರಾಘವೇಂದ್ರ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ, ತುಮಕೂರಿನಿಂದ ಸೋಮಣ್ಣ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ನಿಶ್ಚಿತ ಆಯಿತು. ಉಡುಪಿ ಚಿಕ್ಕಮಗಳೂರಿನಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ, ದಕ್ಷಿಣ ಕನ್ನಡದಿಂದ ಬ್ರಿಜೇಶ್ ಚೌಟ ಕಣಕ್ಕಿಳಿತಾ ಇದ್ದಾರೆ, ಮೈಸೂರಿನಿಂದ ಯದುವೀರ್ ಒಡೆಯರ್ಗೆ ಟಿಕೆಟನ್ನು ಕೊಡಲಾಗಿದೆ, ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿದೆ, ಚಾಮರಾಜನಗರದಿಂದ ಎಸ್ ಬಾಲರಾಜ್, ಬೆಂಗಳೂರು ಕೇಂದ್ರದಿಂದ ಪಿ ಸಿ ಮೋಹನ್, ಬೆಂಗಳೂರು ಉತ್ತರದಿಂದ ಶೋಭಾ ಕರಂದ್ಲಾಜೆ, ಇನ್ನು ಬೆಂಗಳೂರು ಗ್ರಾಮಾಂತರದಿಂದ ಸಿ ಎನ್ ಮಂಜುನಾಥ್ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಸಿ ಎನ್ ಮಂಜುನಾಥ್ ಅವರಿಗೆ ಟಿಕೆಟ್ ಕೊಡಲಾಗಿದೆ. ರಾಜಕೀಯ ರಂಗವನ್ನು ಪ್ರವೇಶ ಮಾಡಿದ್ದಾರೆ ಸಿ ಎನ್ ಮಂಜುನಾಥ್. ಇತ್ತೀಚೆಗಷ್ಟೇ ವೈದ್ಯರಾಗಿ ಅಧ್ಯಕ್ಷರಾಗಿ ನಿವೃತ್ತಿಯಾಗಿದ್ದರು ಸಿ ಎನ್ ಮಂಜುನಾಥ್ ಅವರು. ಇದೀಗ ಬೆಂಗಳೂರು ದಕ್ಷಿಣದಿಂದ ತೇಜಸ್ವಿ ಸೂರ್ಯ ಅವರೇ ಕಣಕ್ಕಿಳಿತಾ ಇದ್ದಾರೆ. ಸೊ ನೋಡ್ತಾ ಇದ್ದೀವಿ, ಟಿಕೆಟ್ ಅಂತೂ ಇಂತೂ ಫೈನಲ್ ಆಯಿತು, ಘೋಷಣೆ ಕೂಡ ಆಗಿದೆ, ಟಿಕೆಟ್ ಲಿಸ್ಟ್ ಕೂಡ ಹೊರಬಿದ್ದಿದೆ. ಅಂತಿಮವಾಗಿ ಇನ್ನೂ ಕೂಡ ಒಂದು ಪ್ರೆಸ್ ಮೀಟ್ ಕರೆದು ಈ ಕುರಿತಾಗಿ ಏನಾದ್ರು ಮಾತನಾಡ್ತಾರಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ. ಅಂತೂ ಇಂತೂ ಟಿಕೆಟ್ ಅನೌನ್ಸ್ ಆಗಿದೆ, ಲಿಸ್ಟನ್ನು ನೋಡ್ತಾ ಇದ್ದೀವಿ. 20 ಕ್ಷೇತ್ರಗಳ ಅಭ್ಯರ್ಥಿಗಳ ಘೋಷಣೆಯಾಗಿದೆ. ಪ್ರತಾಪ್ ಸಿಂಹ ಅವರಿಗೆ, ಕರಡಿ ಸಂಗಣ್ಣ ಅವರಿಗೆ ಕೈ ತಪ್ಪಿದೆ ಟಿಕೆಟ್. ಬಿಜೆಪಿ ಲೋಕಸಭಾ ಚುನಾವಣೆಗೆ ಎರಡನೇ ಪಟ್ಟಿ ಬಿಡುಗಡೆ ಮಾಡಿದ್ದು, ಹಲವು ಸಂಸದರ ವಿರೋಧದ ನಡುವೆಯೂ ಕೂಡ ಟಿಕೆಟ್ ಗಿಟ್ಟಿಸುವಲ್ಲಿ ಒಂದಷ್ಟು ಜನ ಯಶಸ್ವಿಯಾಗಿದ್ದಾರೆ. ನಿರೀಕ್ಷೆಯಂತೆ ಮೈಸೂರಿನಲ್ಲಿ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕಾಯ್ ತಪ್ಪಿದೆ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರಿಗೆ ಬೆಂಗಳೂರು ಉತ್ತರದಿಂದ ಟಿಕೆಟನ್ನು ಕೊಡಲಾಗಿದೆ. ಹಾವೇರಿಯಲ್ಲಿ ಮಾಜಿ ಸಿ ಎಂ ಬಸವರಾಜ್ ಬೊಮ್ಮಾಯಿ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಸೊ ಹೀಗೆ ಒಂದಷ್ಟು ಬದಲಾವಣೆಗಳನ್ನು ಕೂಡ ಮಾಡಿರೋದನ್ನು ನಾವು ಗಮನಿಸಬೇಕಾಗತ್ತೆ ಇದೇ ಸಂದರ್ಭದಲ್ಲಿ. ಯಾಕಂತಂದರೆ ಒಂದು ಕಡೆ ಒಂದಷ್ಟು ಜನಕ್ಕೆ ಏನು ಈಗಾಗಲೇ ಮಿಸ್ ಆಗಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಹಾಲಿ ಸಂಸದರಾದಂತಹ ಸಿದ್ದೇಶ್ವರ್ ಏನಿದ್ರು ದಾವಣಗೆರೆಯಿಂದ, ಸೊ ಅವರ ಪತ್ನಿಯವರಿಗೆ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಅದ್ರ ಜೊತೆಗೆ ಸಂಗಣ್ಣ ಕರಡಿ ಏನಿದ್ರು ಅಲ್ಲಿ ಡಾಕ್ಟರ್ ಬಸವರಾಜ್ ಕ್ಯಾವಟೂರ್ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಸೊ ಹೀಗೆ ಹಲವು ಒಂದಷ್ಟು ವಿಚಾರಗಳನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಘಟಾನುಘಟಿ ನಾಯಕರು ಅಂತ ಹೇಳ್ಬೋದು, ಯಾಕಂತಂದರೆ ಒಂದಷ್ಟು ಘಟಾನುಘಟಿ ನಾಯಕರಿಗೆ ಹೈಕಮಾಂಡ್ ಬಿಗ್ ಶಾಕ್ ಕೊಟ್ಟಿದೆ. ಇದೇ ಸಂದರ್ಭದಲ್ಲಿ 6 ಹಾಲಿ ಸಂಸದರಿಗೆ ಕೈ ತಪ್ಪಿದೆ ಟಿಕೆಟ್, ಬಿಜೆಪಿ ಟಿಕೆಟ್. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಇಲ್ಲ, ಸದಾನಂದ ಗೌಡರಿಗೆ ಟಿಕೆಟ್ ಇಲ್ಲ, ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಇಲ್ಲ, ಜಿ ಎಂ ಸಿದ್ದೇಶ್ವರ್, ಕರಡಿ ಸಂಗಣ್ಣ, ದೇವೇಂದ್ರಪ್ಪ, ಹೀಗೆ 6 ಸಂಸದರು, ಹಾಲಿ ಸಂಸದರಿಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದೆ. ಇದನ್ನು ನಿರೀಕ್ಷೆ ಮಾಡಲಾಗಿತ್ತು, ಒಂದಷ್ಟು ಇರುವಂತಹ ಸಂಸದರನ್ನ ಕೈ ಬಿಡ್ತಾರೆ, ಹೊಸಬರಿಗೆ ಮಣೆ ಹಾಕ್ತಾರೆ ಅಂತ. ಆದರೆ ಇದು ವಯಸ್ಸಿನ ಆಧಾರ ಅಂತ ಒಂದಷ್ಟು ಜನ ಹೇಳಲಾಗಿತ್ತು, ಅಭಿವೃದ್ಧಿಯ ಆಧಾರ. ಬಟ್ ಆದರೆ ಈ ಒಂದು ಬದಲಾವಣೆಯನ್ನು ಮಾಡಲೇಬೇಕು ಅಂತ ಬಿಜೆಪಿ ಮಾಡಿದಂತಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಘಟಾನುಘಟಿ ನಾಯಕರಿಗೇನೆ ಹೈಕಮಾಂಡ್ ಒಂದು ಬಿಗ್ ಶಾಕಿಂಗ್ ನ್ಯೂಸನ್ನೇ ಕೊಟ್ಟಿದೆ ಅಂತ ಹೇಳ್ಬೋದು. ಅದರಲ್ಲಿ ಒಂದು ಕಡೆ ಪ್ರತಾಪ್ ಸಿಂಹ ಅವರ ಹೆಸರು ಬಹಳ ಜೋರಾಗಿ ಕೇಳ್ಕೊಂಡು ಬರ್ತಾ ಇತ್ತು. ಬಿಜೆಪಿ ಎರಡನೇ ಪಟ್ಟಿಯಲ್ಲಿ ರಾಜ್ಯದ 20 ಅಭ್ಯರ್ಥಿಗಳ ಘೋಷಣೆ ಮಾಡಿರುವ ಬೆನ್ನಲ್ಲೇ ಇದೀಗ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಆಗಿರುವಂತಹ ಏನು ಯದುವೀರ್ ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಅಂದರೆ ಈ ಒಂದು ಮೇಜರ್ ಡೆವಲಪ್ಮೆಂಟ್ಸನ್ನು ನೋಡಬೇಕಾಗತ್ತೆ. ಕೈ ತಪ್ಪುತ್ತೆ ಅಂತ ಗೊತ್ತಾಗ್ತಿದ್ದಂಗೆ 2 ದಿನದಿಂದಲೂ ಕೂಡ ತಮ್ಮ ಒಂದು ಅಸಮಾಧಾನವನ್ನು ಹೊರಹಾಕಿದ್ರು ಇದೇ ಪ್ರತಾಪ್ ಸಿಂಹ ಅವರು.
ಸೊ ಇವರೆಲ್ಲ ಈ ಥರದ ಕೆಲಸಗಳನ್ನೆಲ್ಲ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡೋಂಗಿದ್ರೆ ಬರಲಿ, ರಾಜರಾಗಿದ್ದವರು ಒಡೆಯವರಾಗಿದ್ದವರು ಹೇಗೆ ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದರು, ಬಹಳಷ್ಟು ವಿಚಾರಗಳನ್ನು ಮಾತನಾಡಿದರು. ಇದೀಗ ಕೈ ತಪ್ಪಿದ ಬೆನ್ನಲ್ಲೇ ಸೊ ಅವರಿಗೆ ವಿಶ್ ಕೂಡ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಒಂದಷ್ಟು ಘಟಾನುಘಟಿ ನಾಯಕರಿಗೆ ಇದೀಗ ಟಿಕೆಟ್ ಕೈ ತಪ್ಪಿದೆ ಅನ್ನುವಂತಹ ವಿಷಯವನ್ನು ಕೂಡ ನಾವು ನೋಡಬೇಕಾಗತ್ತೆ. ಬಹು ನಿರೀಕ್ಷಿತ ಅಂತ ಹೇಳ್ಬೋದು. ಬಿಜೆಪಿ ಇವತ್ತು ನಾಳೆ ಸಾಯಂಕಾಲ ಅಂತಿದ್ರು, ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಅನೌನ್ಸ್ ಮಾಡಲಾಗಿದೆ. ಇನ್ನು 8 ಕ್ಷೇತ್ರದ ಅಭ್ಯರ್ಥಿಗಳ ಹೆಸರು ಘೋಷಣೆ ಬಾಕಿ ಇದೆ. ಅದರಲ್ಲಿ ಬೆಳಗಾವಿ, ಹಾಸನ, ಮಂಡ್ಯ, ಕೋಲಾರ, ಚಿಕ್ಕಬಳ್ಳಾಪುರ, ರಾಯಚೂರು, ಉತ್ತರ ಕನ್ನಡ, ಚಿತ್ರದುರ್ಗ ಘೋಷಣೆ ಬಾಕಿ ಇದೆ. 3 ಕ್ಷೇತ್ರಗಳಿಗೆ JDS ತೆಕ್ಕಿಗೆ ಕೊಡುವಂತಹ ಸಾಧ್ಯತೆ ಇರೋದ್ರಿಂದ, ಅಂದರೆ ಆ 3 ಅಂತಂದರೆ ಹಾಸನ, ಮಂಡ್ಯ, ಕೋಲಾರ, ಈ 3 ಕೂಡ JDSಗೆ ಬಿಟ್ಟುಕೊಡುವಂತಹ ಸಾಧ್ಯತೆ. ಯಾಕಂತಂದರೆ BJP ಮತ್ತು JDS ಮೈತ್ರಿ ಮಾಡಿಕೊಂಡಿರೋದ್ರಿಂದ ಈ 3 JDS ಕಡೆಯಿಂದ ಕಣಕ್ಕಿಳಿಯೋ ಸಾಧ್ಯತೆ ಇರೋದ್ರಿಂದ ಈ 3 ಅದರ ಜೊತೆಗೆ ಇನ್ನುಳಿದಂತಹ 5 ಕ್ಷೇತ್ರ, ಇನ್ನು 8 ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ಒಂದು ಆಯ್ಕೆ ಆಗಿಲ್ಲ, ಆದರೆ ಅಭ್ಯರ್ಥಿಗಳ ಲಿಸ್ಟನ್ನು ಹೊರಬಿಟ್ಟಿಲ್ಲ. ಇನ್ನು ಈಶ್ವರಪ್ಪನವರಿಗೂ ಶಾಕ್ ಆಗಿದೆ ಅಂತ ಹೇಳ್ಬೋದು. ಮಗನಿಗೆ ಟಿಕೆಟನ್ನು ಡಿಮ್ಯಾಂಡ್ ಮಾಡಿದರು ಈಶ್ವರಪ್ಪ, KS ಈಶ್ವರಪ್ಪ. ಪುತ್ರನಿಗೆ ಟಿಕೆಟ್ ಕೊಡಿಸೋದಕ್ಕೆ ಲಾಬಿ ಕೂಡ ನಡೆಸಿದ್ರು ಇದೇ ಈಶ್ವರಪ್ಪನವರು. ಸೊ ಈ ವಿಚಾರವನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. BS ಯಡಿಯೂರಪ್ಪನವ್ರ ಹತ್ರ ಹೋಗಿ ಮಾತನಾಡಿದರು, ಅವರು ಕೂಡ ಒಂದು ಆಶ್ವಾಸನೆ ಕೊಟ್ಟಿದ್ರು, ಟಿಕೆಟ್ ಕೊಡಿಸ್ತೀನಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ರು. ಆದರೆ ಮಿಸ್ ಆಯಿತು ಟಿಕೆಟ್. ಈ ಹಿಂದೆ ಈಶ್ವರಪ್ಪನವರಿಗೆ MLA ಟಿಕೆಟ್ ಮಿಸ್ ಆಯಿತು, ಈಗ ಮಗನಿಗೆ MP ಟಿಕೆಟ್ ಕೊಡಿಸ್ಬೇಕು ಅಂತ ಓಡಾಡ್ತಾ ಇದ್ರು ಈಶ್ವರಪ್ಪ, ಈಗ ಅವರಿಗೂ ಕೂಡ ಮಿಸ್ ಆಯಿತು. ಲಾಬಿ ನಡೆಸಿದ್ರು ಈಶ್ವರಪ್ಪ, ಟಿಕೆಟ್ ಸಿಗದೆ ಹೋದರೆ ಶಿವಮೊಗ್ಗದಿಂದಲೇ ಸ್ಪರ್ಧೆ ಅಂತ ಹೇಳಿದರು. ಕುತೂಹಲ ಮೂಡಿಸಿದೆ ಈಶ್ವರಪ್ಪನವರ ಮುಂದಿನ ನಡೆ ಏನು ಅಂತ. ಹಾವೇರಿಯಿಂದ ಬಸವರಾಜ್ ಬೊಮ್ಮಾಯಿ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.